ಹತ್ತು ವರ್ಷಗಳಿಂದ ನಮ್ಮ ಕ್ಷೇತ್ರ ಅಭಿವೃದ್ಧಿ ಅಂದ್ರೆ ಶೂನ್ಯ ಅಂತ ಹೇಳ್ಬೋದು ಸರ್. ಸರ್, ರಾಜಕಾರಣ ಅದಕ್ಕೆ ಹೋಗಿದೆ, ಅತಿ ಹಿಂದುಳಿದ ಕ್ಷೇತ್ರ ಅಂತ ಹೇಳ್ಬೋದು ಸರ್. ಬಾರ್ಗಳು ಬಿಟ್ರೆ ಇನ್ನೇನು ಅಭಿವೃದ್ಧಿ ಆಗಿಲ್ಲ. ಇತನ್ ರೆಡ್ಡಿ ಎಂ ಎಲ್ ಎ ಆಗ್ಬೇಕು ಅಷ್ಟೇ. ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ ಕೂಡ ಹಿಂಗೆ ಬರ್ತಾರೆ, ಅಭಿವೃದ್ಧಿ ಮಾಡ್ತೀವಿ ಮಾಡ್ತೀವಿ. ನಮ್ಮ ಪಕ್ಷ ನಾವು ಗೆಲ್ಲಬೇಕಂತ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇವಾಗ 9-10 ವರ್ಷದಿಂದ ಇವರೇ ಶಾಸಕರಾಗಿದ್ರಲ್ಲ, ಅವಾಗ ನಿದ್ದೆ ಹೋಗ್ತಾ ಇದ್ರ. 15 ವರ್ಷ ಅಲ್ಲ ಸರ್, 25 ವರ್ಷ ಹಿಂದೆ ಹೋಗಿದೆ ಸರ್. ಎಲ್ಲ ಅವ್ರ ಜೊತೆ ಕ್ಯಾಸ್ಟಿಸಮ್ ಇಲ್ಲ ಸರ್, ನಮ್ಗಂತವ್ರು ಬೇಕು ಸರ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಸಂತೋಷ್ ಸರ್. ವರ್ಲಕೊಂಡ ಸರ್. ಗುಡಿಬಂಡೆ ತಾಲೂಕು ಬರುತ್ತೆ ಸರ್. ಬಾಗೇಪಲ್ಲಿ ಕಾನ್ಸ್ಟಿಟ್ಯೂನ್ಸಿ ರಾಜಕಾರಣ ಏನ್ ಇವತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಆದಂತಹ ಮಿಥುನ್ ರೆಡ್ಡಿ ಅಣ್ಣನ ಅವರು ಸುಮಾರು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಈ ಕ್ಷೇತ್ರದಲ್ಲಿ 195 ಜನ ಕ್ಷಯರೋಗಿಗಳನ್ನು ಮೊಟ್ಟ ಮೊದಲಿಗೆ ನಮ್ಮ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಇಷ್ಟು ದಿನ ಆದರೂ ಯಾರು ದತ್ತು ಪಡೆದಿರಲಿಲ್ಲ. ಮೊದಲನೇದಾಗಿ ಅವರು ಬಂದ ತಕ್ಷಣ ಕ್ಷಯರೋಗಿಗಳನ್ನು 196 ಜನರನ್ನು ದತ್ತು ಪಡೆದು ಇವಾಗ ಅವ್ರಿಗೆ ಪ್ರತಿ ತಿಂಗಳು ಅವ್ರಿಗೆ ಏನು ಅವರಿಗೆ ಪೌಷ್ಟಿಕ ಆಹಾರವನ್ನು ಏನ್ ತಗೋಬೇಕು ಪ್ರತಿ ತಿಂಗಳು ಅದನ್ನ ಪ್ರತಿ ತಿಂಗಳು ಈಗಾಗಲೇ 4 ತಿಂಗಳಿಂದ ಕೊಡ್ತಾ ಇದ್ದಾರೆ. ಮತ್ತೆ ಅನೇಕ ಇವಾಗ ಸುಮಾರು ಹತ್ತು ವರ್ಷಗಳಿಂದ ನೀವು ನೋಡ್ಬೋದು ಸರ್, ನೀವೇ ಗಮನಿಸಬಹುದು. 10 ವರ್ಷಗಳಿಂದ ನಮ್ಮ ಕ್ಷೇತ್ರ ಅಭಿವೃದ್ಧಿ ಅಂದ್ರೆ ಶೂನ್ಯ ಅಂತ ಹೇಳ್ಬೋದು ಸರ್. ಯಾವುದೇ ತರ ಅಭಿವೃದ್ಧಿ ಮಾಡಿಲ್ಲ. ಮಿಥುನ್ ರೆಡ್ಡಿ ನೂರು ಪರ್ಸೆಂಟ್ ಅಭಿವೃದ್ಧಿ ಮಾಡ್ತಾರೆ. ಈಗಾಗಲೇ ಸ್ವಂತ ಹಣದಿಂದ ಸುಮಾರು ರಸ್ತೆಗಳನ್ನು ಹಾಕಿದ್ದಾರೆ. ಸುಮಾರು 120 ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರನ್ನು ವಾಟರ್ ಫಿಲ್ಟರ್ ಹಾಕಿದ್ದಾರೆ. ಇನ್ನು 150 ಹಳ್ಳಿಗಳಿಗೆ ವಾಟರ್ ಫಿಲ್ಟರ್ ಹಾಕುವ ಗುರಿಯನ್ನು ಇಟ್ಕೊಂಡಿದ್ದಾರೆ ಸರ್. ಹೌದು ಸರ್, 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹಿಂದುಳಿದ ಕ್ಷೇತ್ರ ಅಂತ ಹೇಳ್ಬೋದು ಸರ್. ಇದು ಬಾಗೇಪಲ್ಲಿ ಚಿನ್ನ ಅಂತ ಚಿನ್ನ ಅಂತ ನಮ್ಮ ಹೆಸರು ಪೊತ್ಕೋಟೆ, ಪೊತ್ಕೋಟೆ ಪಂಚಾಯತ್. ಹೌದು, ಸರ್ ರೋಡ್ ಚೆನ್ನಾಗೈತೆ. ಅದು ಅವ್ರನ್ನ ಮಾತಾಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು ನಾವು. ಅವ್ರ ಬಂದ್ ಸುಬ್ಬಾರೆಡ್ ಹತ್ರ ಅವ್ರು ಬಂದ್ರೆ ಮಾತಾಡ್ತೀವಿ. ಅವ್ರ ಹತ್ರ ಮಾತಾಡ್ಬೇಕಲ್ಲ, ರೋಡ್ ಏನಾಗೈತೆ. ಅದು ರೋಡ್ ಚೆನ್ನಾಗಿಲ್ಲ, ರೋಡ್ ಕರಡ್ಗ ಮಾಡ್ಬೇಕು, ವ್ಯವಸ್ಥೆ ಏನು ಇಲ್ಲ. ಓಟ್ ಹಾಕ್ತಾರೆ, ಅವನು ಮದುವೆ ಮಾಡ್ತಾ ಅಷ್ಟೇ, ಏನಿಲ್ಲ ಪ್ರತಿಗೆ ಏನಿಲ್ಲ. ಅದು ಮಾಡ್ಬೇಕಲ್ಲ, ವ್ಯವಸ್ಥೆ ಮಾಡ್ಬೇಕಲ್ಲ. ವ್ಯವಸ್ಥೆ ಮಾಡ್ಬೇಕು, ರೋಡ್ ಚೆನ್ನಾಗಿ ಬಿಎಸ್ಎಸ್ ಮಿಥುನ್ ರೆಡ್ಡಿ ಆಗ್ಬೇಕು. ಹೌದು, ರೋಡ್ ಬಿಟ್ರೆ ಮಿಥುನ್ ರೆಡ್ಡಿ ಎಂ ಎಲ್ ಎ ಆಗ್ಬೇಕು ಅಷ್ಟೇ. ಮಾಡ್ತಾರೆ, ಎಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ ಅವರು ಮಾಡ್ತಾರೆ. ಹೌದು, ಐತೆ. ನಮಸ್ಕಾರ, ಶ್ರೀನಿವಾಸ್ ಸರ್, ಕೊತ್ಕೋಟೆ ಪಂಚಾಯತ್ ಸದಸ್ಯ. ಸರ್, ರಾಜಕಾರಣ ಅದಕ್ಕೆ ಹೋಗಿದೆ. ಇವಾಗ ಮಿಥುನ್ ರೆಡ್ಡಿ ಬಂದವ್ರೆ ಸ್ವಲ್ಪ ಸುಧಾರಣೆ ಆಗ್ತಾ ಐತೆ. ಯಾಕಂದ್ರೆ ನೀರಿಲ್ಲ, ಎಲ್ಲ ಹಳ್ಳಿ ಕಡೆ ಎಲ್ಲ ಫಿಲ್ಟರ್ ಮಿಷಿನ್ ಹಾಕವ್ರೆ. ಸ್ವಂತ ಬಂಡವಾಳ 5 ಲಕ್ಷದಿಂದ 6 ಲಕ್ಷ ರೂಪಾಯಿ ಬಂಡವಾಳ ಹಾಕಿ 42 ಫಿಲ್ಟರ್ ಮಿಷಿನ್ ರೆಡಿ ಮಾಡವ್ರೆ. ರೋಡ್ ಇಲ್ಲ ಅಂದ್ರೆ ರೋಡ್ ಹಾಕ್ತವ್ರೆ. ಅದಕ್ಕೋಸ್ಕರ ಮಿಥುನ್ ರೆಡ್ಡಿ ಬಂದ್ರೆ ಎಲ್ಲ ಪರಿಷ್ಕಾರ ಆಗುತ್ತೆ. ಬಡವ್ರಿಗೆ ಕುಟುಂಬದವ್ರಿಗೆ ಎಲ್ಲ ಮನೆಗಳು, ಅವರು ದುಡ್ಡು ಬೇಕಾಗಿಲ್ಲ, ಅಭಿವೃದ್ಧಿ ಆಗ್ಬೇಕಂತ ಅವ್ರ ಕೈಯಿಂದ ಸ್ವಂತ ಬಂಡವಾಳದಿಂದ ಹಾಕ್ತಾವ್ರೆ. ಅದಕ್ಕೋಸ್ಕರ ನಾವು PSS ಕಡೆಯಿಂದ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ಕೊಂಡು ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ ಕೂಡ ಹಿಂಗೆ ಬರ್ತಾರೆ, ಅಭಿವೃದ್ಧಿ ಮಾಡ್ತೀವಿ ಮಾಡ್ತೀವಿ ಅಂತ, ಬಟ್ ಮಾಡಲ್ಲ ಅಂತಾರಪ್ಪ. ಸರ್, 100% 200% ಮಿಥುನ್ ರೆಡ್ಡಿ ಭರವಸೆ ಕೊಟ್ಟವ್ರೆ. ಇವು ವರ್ಷ ಗೆದ್ದಿಲ್ಲ ಅಂದ್ರು 75 ವರ್ಷ ಇಲ್ಲೇ ಇರ್ತೀವಿ ಬಾಗೇಪಲ್ಲಿ ತಾಲೂಕಲ್ಲಿ. ನಾವೆಲ್ಲೂ ಹೋಗಲ್ಲ, ಬೇರೆ ಕಡೆಯವರು ಯಾರು ಅರ್ನಾಥ್ ರೆಡ್ಡಿ, ಗುಂಜೂರು ಶ್ರೀನಿವಾಸ ರೆಡ್ಡಿ ಕಡೆ ಅಂತವ್ರು ಅಲ್ಲ. ನಾವು ಇಲ್ಲೇ ನಿಂತ್ಕೊಂಡು ಕೆಲಸ ಮಾಡ್ತೀವಿ ಅಂತ ಭರವಸೆ ಕೊಟ್ಟವ್ರೆ. ಮಾಡ್ತಾರೆ ಅಂತ ನಮ್ಗೆ 200% ಗ್ಯಾರಂಟಿ ಇದೆ. ಕಾಂಗ್ರೆಸ್ ಇಂದ ಸುಬ್ಬಾರೆಡ್ಡಿ ಇದಾರೆ ಎಂ ಎಲ್ ಎ, ಆಮೇಲೆ BJP ಇಂದ ಇನ್ನು ಅಭ್ಯರ್ಥಿ ಫೈನಲ್ ಆಗಿಲ್ಲ. ಕೋನಪ್ಪ ರೆಡ್ಡಿ, ಆಮೇಲೆ ರಾಮಲಿಂಗಪ್ಪ, ಮುನರಾಜು ಎಲ್ಲ ಓಡಾಡ್ತಾ ಇದಾರೆ. ಇಷ್ಟೆಲ್ಲ ಇದಾರೆ ಬಗ್ಗೆ ನಮ್ಗೆ ಏನಿಲ್ಲ. ನಮ್ಮ ಪಕ್ಷ ನಾವು ಗೆಲ್ಲಬೇಕಂತ ನಾವು ಕೆಲಸ ಮಾಡ್ತಾ ಇದ್ದೇವೆ. ಆದ್ರೂ ಬೇರೆ ಕಡೆ ಹಳ್ಳಿ ಕಡೆ ಎಲ್ಲ
ನಿತಿನ್ ರೆಡ್ಕರ್ ನೋಡ್ತಾವ್ರೆ ಯಾವಾಗ ಬರ್ತಾರೆ ಅವ್ರು ಸೇರ್ಪಡಾಗೋಣ ಅವ್ರ ಕಡೆ ಹೋಗೋಣ ಅಂತ ಅಲ್ಲಿ ಅಲ್ಲಿ ಕಡೆ ನಾವು ಸುಳ್ಳು ಹೇಳ್ತಾ ಇಲ್ಲ ಹತ್ತು ದಿವಸ ಬಿಟ್ಕೊಂಡು ಬಂದು ನೀವೇ ನೋಡ್ರಿ ಹೆಂಗಾಗುತ್ತೆ ಇವತ್ತು ಸ್ಟಾರ್ಟ್ ಮಾಡಿದಾರ ನಿತಿನ್ ರೆಡ್ ಅವರನ್ನವರು ಹತ್ತು ದಿವಸ ಬಿಟ್ಟು ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಹೆಂಗ್ ಅಭಿವೃದ್ಧಿ ಆಗುತ್ತೆ ಹೆಂಗ್ ಜನ ಬರ್ತಾವ್ರೆ ಎಲ್ಲ ಈ ಕಡೆ ಬರ್ತಾರೆ ಎಲ್ಲ ನೋಡ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರು ನಿತಿನ್ ರೆಡ್ ಅವರು ಸ್ವಲ್ಪ ಕೆಲಸಗಳಿಂದ ಬಂದಿಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ರೆ ಹತ್ತು ದಿವಸ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತಾಲೂಕಲ್ಲ ಮೂರು ತಾಲೂಕುಗಳೆಲ್ಲ ನಮ್ಮ ಕಡೆ ಬರ್ತಾರೆ ಅಂತ ನಮಗೆ ಭರವಸೆ ಇದೆ ಸರ್ ಓಕೆ ಸರ್ ನಮಸ್ತೆ ನನ್ನ ಹೆಸರು ವೆಂಕಟರಾಮ್ ಅಂತ ನಮ್ಮದು ಬಾಗೇಪಲ್ಲಿ ಬಾಗೇಪಲ್ಲಿ ಟೌನು ನಾನು ದಲಿತ ಸಂಘಟನೆಯಲ್ಲಿ ಒಬ್ಬ ನಾಯಕ ನಾವಿವಾಗ ಪ್ರೆಸ್ ಮುಖಾಂತರ ಒಂದು ಮನವಿ ಮಾಡೋದು ಒಂದೇ ಈ ನಮ್ಮ ಬಾಗೇಪಲ್ಲಿ ಕ್ಷೇತ್ರ 224 ಕ್ಷೇತ್ರದಲ್ಲಿ ತುಂಬ ಹಿಂದುಳಿದಿದೆ ಅದಕ್ಕೆ ಕಾರಣಕರ್ತರು ನಮ್ಮ ಇವಾಗಿರೋ ಶಾಸಕರು ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಇವರ ಅವಧಿಯಲ್ಲಿ ಯಾವುದೇ ರೀತಿ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಬಾರಗಳು ಬಿಟ್ಟರೆ ಇನ್ನೇನು ಅಭಿವೃದ್ಧಿ ಆಗಿಲ್ಲ ರೋಡ್ಗಳಾಗಿಲ್ಲ ಕುಡಿಯೋ ನೀರಿಲ್ಲ ಕನಿಷ್ಠ ಪಕ್ಷ ದಲಿತ ಪರ ಸಂಘಟನೆಗಳ ಗೋಳು ಕೇಳೋರಿಲ್ಲ ಅದಕ್ಕೆ ತಾಜಾ ಉದಾಹರಣೆ ಇಲ್ಲೊಂದು ವಾಲ್ಮೀಕಿ ಭವನ ಆಗಲಿಲ್ಲ ಅಂಬೇಡ್ಕರ್ ಭವನ ಆಗಲಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನಕ್ಕೆ ಜಾಗ ಕೇಳಬೇಕು ಅಂತ 5 ವರ್ಷದಿಂದ ಸತತವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಸ್ವಪಾಲಿತದಿಂದ ಅವರಿಗೆ ಭೂಮಿ ಭವನ ಮಾಡ್ಕೊಂಡಿದ್ದೀವಿ ಇತ್ತೀಚೆಗೆ ಇವತ್ತು ನಡೆದಂಥ ಒಂದು ಘಟನೆ ನಾನು ವಿವರಿಸೋಕ್ಕೆ ಇಷ್ಟಪಡ್ತೀನಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಒಬ್ಬ ಶಾಸಕರಿಗೆ ಒಂದು ಸವಾಲು ಮಾಡಿದ ಏನಂತ ನೀವು ಏನು ಅಭಿವೃದ್ಧಿ ಮಾಡಿದ್ದೀರಾ ಬನ್ನಿ ಚರ್ಚೆಗೆ ಬನ್ನಿ ಅಂತ ಪ್ರಶಾಂತ್ ಅನ್ನೋ ಹುಡುಗ ಇವತ್ತೊಂದು ಚರ್ಚೆಗೆ ಬರ್ತದೆ ಕಾನೂನು ಪ್ರಕಾರವಾಗಿ ಎಲ್ಲ ಕಡೆ ಪರವಾನಿಗೆ ತಗೊಂಡಿದ್ರೆ ಅವನ ವಿರುದ್ಧವಾಗಿ ರೌಡಿಸಮ್ ಮಾಡಿಸ್ಬಿಟ್ಟು ಇವಾಗ ಅವರ ಚೇಲಗಳ ಮುಂದೆ ಬಿಟ್ಟು ಕಾಂಗ್ರೆಸ್ ಕಾರ್ಯಕರ್ತರಲ್ಲ ಅವರು ಗೂಂಡಾಗಳು ಇವತ್ತು ಹೋಗಿ ಮುನ್ಸಿಪಲ್ ಆಫೀಸ್ ಹತ್ರ ಗಲಾಟೆ ಮಾಡಿ ಆ ಕಾರ್ಯಕ್ರಮ ನಡೆಸಿದ್ರು ಕಾರಣ ಇಷ್ಟೇ ಅವ್ರು ಏನು ಅಭಿವೃದ್ಧಿ ಮಾಡಿಲ್ಲ ಬಂದು ಇಲ್ಲಿ ಹೇಳಕ್ಕೆ ಅವ್ರ ಮುಖ ಇಲ್ಲ ಅವ್ರ ಕಾರ್ಯಕ್ರಮ ಅಭಿವೃದ್ಧಿ ಮಾಡಿದ್ರೆ ಕಾರ್ಯಕ್ರಮ ಬಂದು ಅವ್ರ ಆಧಾರ ಕೊಡ್ಬೋದಾಗಿತ್ತು ಈ ಒಂದು ಪತ್ರಿಕೆ ಹೇಳಿಕೆ ಮುಖಾಂತರ ಅವ್ರಿಗೆ ಹೇಳೋದು ಇಷ್ಟೇ ನೀವು ಯಾವತ್ತೂ ಅಭಿವೃದ್ಧಿ ಬಾಗೇಪುರ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಿಲ್ಲ ಮುಂದೇನು ಮಾಡೋದಿಲ್ಲ ಇವಾಗ 4 ವರ್ಷದ ಮದುವೆಗಳು ಮಾಡಲಿಲ್ಲ ಇವಾಗ ಒಂದು ಗಿಮಿಕ್ ಎಲೆಕ್ಷನ್ ಬಂತು ಅಂತ ಎಲೆಕ್ಷನ್ ಗಿಮಿಕ್ ಅಂತ ಮದುವೆಗಳು ಮದುವೆಗಳಿಗೆ ಮಗನ ಮದುವೆನೂ ಅದರೆಲ್ಲ ಮಾಡ್ತೀವಿ ಅಂತ 4 ವರ್ಷದಿಂದ ಯಾಕೆ ಮಾಡಿಲ್ಲ ಈಗ ನಮ್ಮ ನೇರವಾದ ಒಂದು ಪ್ರಶ್ನೆ ನೀವೇನು ಶಾಸಕರಾಗಿ 10 ವರ್ಷದಿಂದ ಏನು ಅಭಿವೃದ್ಧಿ ಮಾಡಿದ್ದೀರಾ ಬನ್ನಿ ಕೂತ್ಕೊಳ್ಳಿ ಚರ್ಚೆ ಮಾಡಿ ಇವಾಗ ಯುವಕರೆಲ್ಲ ಏನಾಗಿದ್ದಾರೆ ರೊಚ್ಚಿಗೆದ್ದಿದ್ದಾರೆ ಯಾಕಂದರೆ ಕುಡಿಯೋ ನೀರಿಲ್ಲ ರೋಡ್ ಇಲ್ಲ ಕೆಲಸ ಇಲ್ಲ ಸುಮಾರು ಶ್ರೀರಾಮ್ ರೆಡ್ಡಿ ಅವರು ಎಮ್ ಎಲ್ ಎ ಆಗಿದ್ದಾಗ 450 ಎಕರೆ ಈ ಕೈಗಾರಿಕೆಗಳಿಗಾಗಿ ಒಂದು ಇದು ಮಾಡಿದ್ರು ಅಕ್ವಿಜೇಷನ್ ಮಾಡಿದ್ರು ಈಷ್ಟೊತ್ತು ಅದ್ರ ಬಗ್ಗೆ ಒಂದು ಚಕಾರ ಇಲ್ಲ ಇವಾಗ ಇನ್ನೊಂದು ಡ್ರಾಮಾ ಕುಡಿಯೋ ನೀರು ಬಿಡ್ತೀನಿ ಅಂತ ಇವಾಗ ಮಳೆ ಬಂದಿದೆ ಎಲ್ಲ ಕೆರೆ ತುಂಬಿದೆ ಹೆಚ್ಚಿನ ನೀರು ಕೊಚ್ಚೆ ನೀರು ಬಿಡ್ತೀನಿ ಅಂತ ಇಷ್ಟು 4 ವರ್ಷದಿಂದ ಇವ್ರನ್ನ ಮಲಗಿದ್ರ ಇಲ್ಲ 9 ವರ್ಷದಿಂದ ಇವಾಗ 9-10 ವರ್ಷದಿಂದ ಇವರೇ ಶಾಸಕರಾಗಿದ್ರಲ್ಲ ಅವಾಗ ನಿದ್ದೆ ಹೋಗ್ತಾ ಇದ್ರ ಇವಾಗ ಹೆಚ್ಚಿನ ನೀರು ಕೊಡ್ತಾ ಇದ್ದಾರೆ ಅದು ಯೋಗ್ಯವಾಗಿದೆಯಾ ಇಲ್ಲ ಕುಡಿಯೋ ನೀರು ಅದು ಅನ್ನೋ ಕನಿಷ್ಠ ಸಾಮಾನ್ಯ ಜ್ಞಾನ ಇಲ್ದಾರ ತರಾತುರಿಯಲ್ಲೂ ಮಲಗುವರ್ಕೆಲ್ಲ ಒಂದು ಕಾರ್ಯಕ್ರಮ ಮಾಡಿದ್ರು ಪ್ರೋಟೋಕಾಲ್ ಇದು ಪ್ರಕಾರ ಅವರು ಮಾಡೋ ಇದೇ ಕಾರ್ಯಕ್ರಮನೇ ಅಲ್ಲ ಕರ್ನಾಟಕ ಸರ್ಕಾರದಿಂದ ಒಂದು ಮಂತ್ರಿಗಳಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರಿದ್ದಾರೆ ಅವರೆಲ್ಲ ಬಂದು ಮಾಡಬೇಕು ಕೇವಲ ಚುನಾವಣೆ ಗಿಮ್ಮಿಗೋಸ್ಕರ ಅವರು ಇವಾಗ ನೀರಾವರಿಗೆ ಇದು ಮಾಡ್ತಾ ಇದ್ದಾರೆ ಇವಾಗ ಅಷ್ಟೇ ಇಷ್ಟು ಎಲ್ಲ ಕೆರೆಗಳಲ್ಲಿ ನೀರಿದೆ ಆ ಕೆರೆ ನೀರನ್ನ ಹಾಳು ಮಾಡೋಕ್ಕೆ ಇವರು ಹೊರಟಿದ್ದಾರೆ ಮುಂದಿನ ದಿನಗಳಲ್ಲಿ ದಲಿತ ಸಂಘಟನೆಗಳು ಯಾವುದೇ ರೀತಿಯಾಗಿ ಅವ್ರಿಗೆ ಸಹಕಾರ ಕೊಡೋದಿಲ್ಲ ನಿತಿನ್ ರೆಡ್ಡಿ ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಬರ್ತಿದ್ದಾರೆ ಅವರೆಲ್ಲ ಮಾಡ್ತಾರೆ ಅಂತ ನಂಬಿಕೆ ಇದೆ ನಿಮಗೆ ನಮ್ಮ ನಂಬಿಕೆ ಇದೆ ಕಾರಣ ಏನು ನಂಬಿಕೆ ಇದೆ ಅಂದರೆ ಅವ್ರದ್ದು ಮಾಡ್ತಾ ಇರೋ ಸಾಮಾಜಿಕ ಕಾರ್ಯಕ್ರಮಗಳೇನಿದೆ ಒಂದು ಆಂಬುಲೆನ್ಸ್ ವಿತರಣೆ ಆಗಿರ್ಬೋದು ಒಂದು ತಾಜಾ ಉದಾಹರಣೆ ಚೇಳೂರಲ್ಲಿ ಒಂದು ಕಾಂಗ್ರೆಸ್ ಕಾರ್ಯಕರ್ತದೇ ಒಂದು ಮನೆ ಗ್ಯಾಸು ಸಿಡಿದು ಸತ್ತೋಗ್ಬಿಟ್ರು ಆವಾಗ ಕನಿಷ್ಠ ಒಂದು ಸೌಜನ್ಯಕ್ಕಾದರೂ ಕಾಂಗ್ರೆಸ್ ಶಾಸಕರು ಅಲ್ಲಿ ಹೋಗಿ ಮಾಡಲಿಲ್ಲ ಇವಾಗ ಇದೇ ಮಿತ್ರ ರೆಡ್ಡಿ ಅವರು ಮನೆಗೆ ಹೋಗಿ ಅವರು ಮಕ್ಕಳು ದತ್ತು ತಗೊಂಡು ಓದಿಸ್ತಾ ಇದ್ದಾರೆ 4 ಜನ ಮಕ್ಕಳನ್ನ ಅವ್ರ ಮನೆ ಕಟ್ಸ್ಕೊಂಡಿದ್ದಾರೆ ಅದೇ ರೀತಿ ಮೂಗ್ರೆಡ್ ಬಳಿ ಒಂದು ಮಗುಗೆ ಸಾವಾಯಿತು ಆ ಹುಡುಗರು 40 ಲಕ್ಷ ಅವರು ಬೇರೆ ಹಾಸ್ಪಿಟಲ್ಗಳಿಂದ ಕೊಡಿಸಿದ್ರು ಯಾವುದೇ ಕಾರ್ಯಕರ್ತರಾಗಲಿ ಇಲ್ಲ ಯಾವುದೇ ಒಂದು ಬಡವರಿಗೆ ನಮ್ಮ ಕ್ಷೇತ್ರದಾಗ ತೊಂದರೆ ಆದರೆ ಅರ್ಧ ರಾತ್ರಿಗಳ ಅವರೇ ಬಂದು ನಿಂತ್ಕೊಂಡು ಅವರು ಕೆಲಸ ಮಾಡಿಬಿಟ್ಟು ಹೋಗ್ತಾಯಿದ್ದಾರೆ ಇಂಥವ್ರಿಗೆ ಬಿಟ್ಟು ನಾವು ಇನ್ನು ಬೇರೆ ಯಾರಿಗೆ ಆಯ್ಕೆ ಮಾಡಬೇಕು ಯುವಕರಿಗೆಲ್ಲ ಒಂದು ಇವಾಗ ಒಂದು ಹುಮ್ಮಸ್ಸು ಬಂದಿದೆ ನಾವು ಏನೇ ಮಾಡಿ ಒಂದು ಯುವಕರನ್ನ ಆಯ್ಕೆ ಮಾಡ್ಕೋಬೇಕು ಏನೇ ಮಾಡಿ ಬಾಗೇಪಲ್ಲಿ ಅಭಿವೃದ್ಧಿಗೆ ಕಾಣಬೇಕು ಇಲ್ಲಾದ್ರೆ ಕೈಗಾರಿಕೆಗಳ ಸ್ಥಾಪನೆ ಮಾಡಬೇಕು ಅಂತ ಈ ಎಲ್ಲ ಯುವಕರಿಗೂ ಎಲ್ಲ ಸಂಘಟನೆಗಳವರೆಗೂ ಒಂದು ನಂಬಿಕೆಯನ್ನು ಸನ್ಮಾನ್ಯ ಮಿತ್ರ ರೆಡ್ಡಿ ಅವರು ಹುಟ್ಟಿಸಿದ್ದಾರೆ ನಾವು ಶತಾಯಗತಾಯ ದಲಿತ ಪರ ಸಂಘಟನೆಗಳು ಎಲ್ಲ ಪ್ರಗತಿಪರ ಸಂಘಟನೆಗಳು ಈ ಸಲ ನಿತಿನ್ ರೆಡ್ಡಿ ಅವರಿಗೆ ನಾವು ಚುನಾವಣೆಯಲ್ಲಿ ಎಲ್ಲರ ಹತ್ರ ಓಟ್ ಹಾಕಿಸಿ ನಾವು ಹಾಕಿ ಗೆಲ್ಲಿಸ್ಕೊಂಬರ್ತೀವಿ ಥ್ಯಾಂಕ್ ಯು ಸರ್ ನಮಸ್ತೆ ನನ್ನ ಹೆಸರು ವೆಂಕಟೇಶ್ ಅಂತ ಏನು ಮಾಡ್ತಿದ್ದೀರಾ ಜೆ ಬಿ ಮಕ್ಕಳ ಭಾರತ ದಲಿತ ಹೋರಾಟ ಸಮಿತಿಯಲ್ಲಿ ನನ್ನ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಸಮಾಜ ನಾವು ಜನಗಳಿಗೋಸ್ಕರ ಹೋರಾಟಗಳು ಮಾಡೋದು ಜನಗಳಿಗೋಸ್ಕರ ಹೋರಾಟ ಮಾಡೋದು ಎಲ್ಲ ಮಾಡ್ತಾ ಇದ್ದೀವಿ ಸರ್
ನಮ್ಮ ಇಲ್ಲಿನ ಶಾಸಕರು ಏನ್ ಸರ್ ಹೆಸರು ಸುಬ್ಬಾರೆಡ್ಡಿ 10 ವರ್ಷದಿಂದ ಇದ್ದಾರೆ ಮೊದಲನೇ ಬಾರಿ ಅವರು ಇಂಡಿಪೆಂಡೆಂಟ್ ಆಗಿ ಬಂದರು ಏನ್ ಸರ್ ಬಂದಾಗ ನಾವು ಅದಕ್ಕೆ ಮೊದಲು ಅವರು ಸಮಾಜ ಸೇವೆ ಮಾಡಿದ್ದಾರೆ ಅವರ ಏನು ಮದುವೆಗಳು ಅದು ಇದೆಲ್ಲ ಮಾಡ್ತಾರೆ ನಾನು ಒಳ್ಳೇದು ಅನ್ಕೊಂಡಿದ್ವಿ ಅದೇ ರೀತಿ ನಾವು ಇನ್ನು ಮುಂದೆ ನಂಗೆ ಮಾಡ್ತೀವಿ ಇನ್ನೊಂದು ಸತಿ ಗೆಲ್ಸಿದಾಗ ಸರ್ ಆಗ ನಮ್ಮ ಎಸ್ಟಿಗಳನ್ನು ತೊಳೆದುಬಿಟ್ಟು ಸರ್ ಇವಾಗ ಎಸ್ಸಿ ಎಸ್ಟಿ ಕೇಸ್ಗಳು ಎಷ್ಟಿದೆ ಗೊತ್ತು ಎಷ್ಟು ರೌಡಿ ಸಿಟ್ಗಳು ಮಾಡಿದ್ದಾರೆ ಅವ್ರಿಗೆ ಯಾರು ವಿರೋಧ ಮಾತಾಡಿದ್ರೆ ಅವ್ರಿಗೆಲ್ಲ ತೊಳೆದುಬಿಟ್ಟು ಸರ್ ನೀವೇ ನಾವಾಗಲೇ ಒಬ್ಬರ ಹತ್ರ ಕ್ವಶನ್ ಕೇಳ್ತಾ ಇದ್ರೆ 15 ವರ್ಷ ಹಿಂದೆ ಹೋಗಿದೆ ಅಂತ 15 ವರ್ಷ ಅಲ್ಲ ಸರ್ 25 ವರ್ಷ ಹಿಂದೆ ಹೋಗಿದೆ ಸರ್ ಆಗ ಕ್ಯಾಸ್ಟ್ ಜಿಮ್ ಏನಿತ್ತು ಇವಾಗ ಅದು ಬಂದಿದೆ ಸರ್ ಇವಾಗ ಅದು ಬಂದಿದೆ ಈಗ ಹೇಳ್ತಾ ಇದಾರೆ ಅವ್ರು ಹೇಳ್ತಾರಂತೆ ಬೇರೆಯವ್ರಿಗೆ ಎಸ್ ಸಿ ಆರ್ ಸರ್ ಯಾರೇ ಆಗಲಿ ಸುಬ್ಬಾರೆಡ್ಡಿ ಅವ್ರ ಮನೆಗೆ ಎಸ್ ಸಿ ಅನ್ನೋ ಒಂದು ಕ್ಯಾಂಡಿಡೇಟ್ ಹೋಗಿಲ್ಲ ಸರ್ ಇದುವರೆಗೂ ಯಾರು ಏನು ಹೋದ್ರೆ ಗೇಟ್ ಆಚೆನೆ ಸರ್ ಅದೇ ಮಿಥುನ್ ರೆಡ್ಡಿ ಅನ್ನ ಅಯ್ಯನ ಅವ್ರ ಮನೆಗೆ ನಾವು ಮನೆ ಒಳಗಡೆ ಹೋಗಿದ್ದೀವಿ ಎಲ್ಲ ಮಾತಾಡಿದೀವಿ ಎಲ್ಲ ಅವ್ರ ಜೊತೆ ಕ್ಯಾಸ್ಟ್ ಜಿಮ್ ಇಲ್ಲ ಸರ್ ನಮ್ಗಂತವ್ರು ಬೇಕು ಸರ್ ಅದು ಒಂದು ಇವ್ರು ಎಲೆಕ್ಷನ್ ಗಿಮಿಕ್ ಮಾಡ್ತಾರೆ ಅಂತಾರೆ ಮೊನ್ನೆ ಏನೋ ಬಿಜೆಪಿ ಅವರು ಬಸ್ಗಳೆಲ್ಲ ಕಳಿಸಿದ್ದಾರೆ ಏನಕ್ಕೆ ಧರ್ಮಸ್ಥಳಗೆಲ್ಲ ಅದಕ್ಕೆ ಇವರು ಟೀಕೆ ಮಾಡ್ತಾರೆ ಇದು ಎಲೆಕ್ಷನ್ ಗಿಮಿಕ್ ಅಂತ ಇದೆ ಅವ್ರು ಮಾಡೋದು ಸಮಾಜ ಸೇವೆ ಅಲ್ಲ ನೀವು ಮಾಡೋದು ಸಮಾಜ ಸೇವೆನಾ ಸರ್ ಇವ್ರು ಏನ್ ಮಾಡಿದಾರೆ ಗೊತ್ತಾ ಇವ್ರು ನಿಜವಾದ ಎಲೆಕ್ಷನ್ ಗಿಮಿಕ್ ಮಾಡ್ತಾ ಇದ್ದಾರೆ ಸರ್ ಇವರು ಎಲೆಕ್ಷನ್ ಬಂದಾಗ ಯಾರು ಬೇಕು ಎಲ್ಲರೂ ಹಿಡ್ಕೊಂತಾರೆ ಕಾಲ್ ಬೇಕಾದ್ರೆ ಇಟ್ಕೊಂತಾರೆ ಸರ್ ಇವರು ಇವ್ರನ್ನ ಸುಬ್ಬಾರೆಡ್ಡಿ ಅವ್ರಿಗೆ ಗೆಲ್ಸಿದ್ದಕ್ಕೆ ನಮ್ಮ ಚಪ್ಪಲಿಂದ ನಾವೇ ಹಿಡ್ಕೋಬೇಕು ಸರ್ ನಿಜವಾಗ್ಲ ಅಂತ ಎಂಎಲ್ಎ ಸರ್ ಓ ಪ್ಲಸ್ ಎಂಎಲ್ಎ ಅಂದ್ರೆ ಇವತ್ತು ನಮ್ಮ ಸುಬ್ಬಾರೆಡ್ಡಿನೇ ಸರ್ ಓ ಪ್ಲಸ್ ಎಂಎಲ್ಎ ಅಂದ್ರೆ ಅವರೇ ಸರ್ ಬಾಲಾಜಿ ಬಾಲಾಜಿ ಏನ್ ಮಾಡ್ತಿದ್ದೀರಾ ಸರ್ ನಾನು ಡಿಪ್ಲೊಮಾ ಸ್ಟೂಡೆಂಟ್ ಇವಾಗ ಪ್ರೆಸೆಂಟ್ ಅಣ್ಣ ಜೊತೆ ಇದ್ದೀನಿ ಸರ್ ನಮಗೆ ಅಬ್ಸಲ್ಯೂಟ್ ನಮ್ಮ ಮಿಥುನ್ ರೆಡ್ಡಿನೇ ಗೆಲ್ಲಬೇಕು ಯಾಕಂದ್ರೆ ಎಲ್ಲರಿಗೂ ಗೊತ್ತಿರೋ ಮಾತೆ ಈ ಕ್ಷೇತ್ರದಲ್ಲಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಒಂಚೂರು ಅಭಿವೃದ್ಧಿ ಇಲ್ಲ ಎಷ್ಟೊಂದು ಜನಕ್ಕೆ ಜಾಬ್ಸ್ ಇಲ್ಲ ಎಷ್ಟೊಂದು ಜನಕ್ಕೆ ಜಾಬ್ಸ್ ಇಲ್ಲ ಏನೂ ಇಲ್ಲ ಅದಕ್ಕಾಗಿ ನಮಗೆ ಒಂದು ಜಾಬ್ ಕಲಿಸ್ಕೊಡ್ಬೇಕಂತ ಇನ್ನೊಂದು ಅಭಿವೃದ್ಧಿನೂ ಇಲ್ಲ ರೋಡ್ಸು ಇಲ್ಲ ಸರಿಯಾಗಿ ನೀರಾವರಿ ನೀರು ತೊಂದರೆ ಇದೆ ಮೇನ್ ನೀರು ತೊಂದರೆ ಇದೆ ಹಳ್ಳಿ ಕಡೆ ಆಗಲಿ ಟೌನ್ ಕಡೆ ಆಗಲಿ ನೀರು ತೊಂದರೆ ತುಂಬ ಇದೆ ನೀರಿನ ಬಗ್ಗೆ ಜಾಸ್ತಿ ಸರ್ ಒಂದ್ಸಲ ನಂತರ ಇಡೀ ಸರ್ ನಾನು ಹೇಳ್ತೀನಿ ಅಲ್ಲ ಸರ್ ಅದೇ ನೀರಿನ ಸಮಸ್ಯೆ ಇದೆ ಒಂದಾಯ್ತಾ ಸರ್ ಇನ್ನೊಂದು ಈಗ ಪ್ರಶಾಂತ್ ಅನ್ನೋರು ಪ್ರೆಸ್ ಅವರು ಪವರ್ ಟಿವಿ ಅವರು ಈಗ ಅವ್ರ ಹತ್ರ ನೇರ 10 ಕ್ವಶನ್ಗಳು ಮಾತ್ರ ಜಾಸ್ತಿ ಇಲ್ಲ 10 ಕ್ವಶನ್ಗೆ ಆನ್ಸರ್ ಕೊಡ್ಬೇಕಂದ್ರೆ 11 ಕ್ವಶನ್ಗೆ ಇವತ್ತು ಅವನ ಮೇಲೆ ದಬ್ಬಾಳಿಕೆ ಮಾಡಿಸಿದ್ದಾರೆ ಸರ್ ಅವರು ಇವತ್ತು ದಬ್ಬಾಳಿಕೆ ಮಾಡಿಸ್ಕೊಂಡು ಸರ್ ಈ ರೋಡ್ ಎಲ್ಲ ಶ್ರೀರಾಮ್ ರೆಡ್ಡಿ ಮಾಡಿರೋ ಸರ್ ನಮ್ಮ ಕ್ಷೇತ್ರದಲ್ಲೇ ಸುಬ್ಬಾರೆಡ್ಡಿ ಒಂದು ಅವ್ರ ಬಾರ್ಗಳು ಇಂಪ್ಲಿಮೆಂಟ್ ಆಗಿದೆ ಅವ್ರ ಆಸ್ತಿಗಳು ಏನೇನು ಮಾಡ್ಬೇಕೆಲ್ಲ ಮಾಡ್ಕೊಂಡಿದ್ದಾರೆ ಇಲ್ಲಂತೂ ಎಲೆಕ್ಷನ್ ಗಿಮಿಕ್ ನಿಜವಾದ ಗಿಮಿಕ್ ಅವ್ರು ಸರ್ ಮಾಡೋದು ನಿಜವಾದ ಎಲೆಕ್ಷನ್ ಗಿಮಿಕ್ ಮಾಡ್ಬೇಕಂದ್ರೆ ಸುಬ್ಬಾರೆಡ್ಡಿನೇ ಕರೆಕ್ಟ್ ಅವ್ರಿಗೆ ಇಷ್ಟು ವರ್ಷ ಏನು ಮಾಡಿಲ್ಲ ಸರ್ 9 ವರ್ಷ ಈಗ ಬೇರೆಯವ್ರಿಗೆ ಬೆರಳಿ ತೋರಿಸ್ತಾರ ಅವ್ರು ಏನ್ ಮಾಡಿದ್ರೆ ತೋರ್ಸಕ್ಕೆ ಹೇಳಿ ಸರ್ ಅರ್ಥ ಐತೆ ಸರ್ ಅವ್ರ ಬಗ್ಗೆ ಮಾತಾಡಿದ್ರೆ ಜಾಸ್ತಿ ಇದೆ ಸರ್ ನಾನು ಓಪನ್ ಇವತ್ತು ನಾನು ಅದೇ ಪ್ರೆಸ್ ಮೀಟ್ ಅಲ್ಲಿ ಓಪನ್ ಸ್ಟೇಟ್ಮೆಂಟ್ ಓಪನ್ ಸ್ಟೇಜ್ ಮಾತಾಡ್ಬೇಕು ಅನ್ಕೊಂಡಿದ್ದೆ ಬಟ್ ನನಗೆ ಅವಕಾಶ ಸಿಕ್ಕಿಲ್ಲ ಸರ್ ಅಲ್ಲ ಸರ್ ನಿಜವಾಗ್ಲಿ ಈ ಸಲ ಮಿಥುನ್ ರೆಡ್ಡಿ ಗೆಲ್ಲಿಸ್ತೀವಿ ಸುಬ್ಬಾರೆಡ್ಡಿ ಈನವಾಗಿ ಸೋಲಿಸ್ತೀವಿ ಸರ್ ಇದಂತೂ ಸತ್ಯ ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ ಕಿಂಗ್ ಮೇಕರ್ ಆಗ್ತಾರಾ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ